ರಾಜ್ಯದಲ್ಲಿ ಇದೀಗ ಸಂಚಲನ ಮೂಡಿಸುತ್ತಿರುವ ವಿಚಾರ ಅಂದರೆ ರಾಮನಗರ ಹೆಸರು ಬದಲಾವಣೆ ವಿಚಾರ ಇದೇ ವಿಚಾರವಾಗಿ ಇದೀಗ ಎಚ್ಡಿಕೆಗೆ ಕಾಂಗ್ರೆಸ್ ಶಾಸಕರೊಬ್ಬರು ತಿರುಗೇಟನ್ನ ನೀಡಿದ್ದಾರೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಪ್ರತಿದಿನ ಮಾಧ್ಯಮಗಳಲ್ಲಿ ಕಾಣಿಸಿಕೊಳ್ಳಲು ಹೀಗೆ ಮಾತನಾಡುತ್ತಿದ್ದಾರೆ ಏನೇನೋ ಹೇಳಿಕೆ ಕೊಡೋದು ಅಸಭ್ಯ ಪದ ಬಳಕೆ ಮಾಡೋದು ರಾಮನಗರಕ್ಕೆ ಏನು ಮಾಡಿದ್ದೀನಿ ಅಂತ ಎಚ್ಡಿಕೆ ಆತ್ಮಾವಲೋಕನ ಮಾಡಿಕೊಳ್ಳಲಿ ಎಂದು ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಎಚ್ಡಿಕೆ ಆಣೆ ಪ್ರಮಾಣ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಶಾಸಕರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇಡೀ ಲೋಕಕ್ಕೆ ದೇವರು ಕೇವಲ ಇವರೊಬ್ಬರಿಗೆ ದೇವರಲ್ಲ ಅವರೇ ದೇಣಿಗೆ ಬಂದಿದೆ ಎಂದು ಒಪ್ಪಿಕೊಂಡಿದ್ದಾರೆ ಹಾಗಿದ್ರೆ ಹಣ ತಿಂದಿರೋ ಬಗ್ಗೆ ಕಮಿಟ್ ಆಗಿದ್ದಾರೆ ಅಂತ ಅರ್ಥ ಎಂದು ಆರೋಪಿಸಿದ್ರು ಹೆಸರು ಬದಲಾವಣೆ ಮಾಡಿದರೆ ಎಚ್ಡಿಕೆ ಅಮರಣಾಂತ ಸತ್ಯಾಗ್ರಹ ಹೇಳಿಕೆಗೆ ತಿರುಗೇಟು ನೀಡಿದಂತಹ ಶಾಸಕ ಇಕ್ಬಾಲ್ ಹುಸೇನ್ ಅವರಿಗೆ ವಯಸ್ಸಾಯಿತು ಸತ್ಯಾಗ್ರಹ ಮಾಡೋ ವಯಸ್ಸು ಮುಗಿದಿದೆ ಎಂದು ಟಾಂಗ್ ಕೊಟ್ಟಿದ್ದಾರೆ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಗಡಿಯಲ್ಲಿ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಇದು ಕೇವಲ ನಮ್ಮ ನಾಯಕರೊಬ್ಬರ ಅಭಿಪ್ರಾಯ ಅಲ್ಲ ಇಡೀ ರಾಮನಗರ ಜಿಲ್ಲೆಯ ಜನರ ಬಯಕೆ ಎಂದು ಹೇಳಿದ್ರು ನಾವೆಲ್ಲ ಮೊದಲು ಬೆಂಗಳೂರು ಜಿಲ್ಲೆಯವರೇ ಹಾಕಿದ್ದವರು ಎಂದು ಹೇಳುವ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಸಮರ್ಥಿಸಿಕೊಂಡರು ಬೆಂಗಳೂರು ಒಂದು ಪ್ರಸಿದ್ದ ಸ್ಥಳವಾಗಿದ್ದು ಅದಕ್ಕೆ ಅದರದ್ದೇ ಆದ ಗೌರವವಾಯಿತು ದೇಶದಲ್ಲಿ ಹೆಸರುವಾಸಿಯಾಗಿದೆ ರಾಮನಗರಕ್ಕೆ ತೀರಾ ಹತ್ತಿರವಾದ ಬೃಹತ್ ನಗರ ಇದಕ್ಕೆ ಬೆಂಗಳೂರು ಹೆಸರು ಬಂದರೆ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು